ಶಾಲೆಗಳನ್ನು ಅಕ್ಟೋಬರ್ 15 ರಿಂದ ಓಪನ್ ಮಾಡಬೇಕಾ ಬೇಡವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಮುಂದುವರೆದಿರುವಂತದ್ದು. ಶಾಲೆಗಳಿಗೆ ಮಾರ್ಗಸೂಚಿ ಕೊಟ್ಟಿದೆ ಕೇಂದ್ರ ಸರ್ಕಾರ, ಶಾಲೆ ಓಪನ್ ಮಾಡೇ ಬಿಡುತ್ತಾ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆನು ಕೂಡ ಸಾಜವಾಗಿ ಕಾಡ್ತಾ ಇದೆ. ಸಿಎಂ ಮೀಟಿಂಗ್ ನಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಇವತ್ತು ಗೊತ್ತಾಗಲಿರುವಂತದ್ದು. ಅಕ್ಟೋಬರ್ 15 ರಿಂದ ಶಾಲೆ ಆರಂಭನ ಅಥವಾ ನವೆಂಬರ್ ಇಂದ ಶಾಲೆ ಶುರುನ ಅನ್ನೋದ್ರ ಬಗ್ಗೆ ಇವತ್ತು ಸ್ಪಷ್ಟವಾದಂತ ಮಾಹಿತಿ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಸಿದ್ಧತೆಗಳ ಪರಿಶೀಲನೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಇದ್ದಾರೆ. ಇಂದು ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು. 11 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಅತಿ ಹೆಚ್ಚು ವರ್ಧಿ ಆಗ್ತಾ ಇರುವಂತ 11 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಕೊರೋನಾ ಹೆಚ್ಚಿರುವಂತ 11 ಜಿಲ್ಲೆಗಳ ಡಿಸಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದು ವೇಳೆ ಶಾಲೆ ಶುರುವಾದ್ರೆ ಯಾವ ರೀತಿಯಾದಂತ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ, ಮಕ್ಕಳ ಸುರಕ್ಷತೆ ಸಾಧ್ಯನಾ ನಿಜವಾಗಲೂ ಈ ಇಂತಹ ಟೈಮ್ನಲ್ಲಿ ಅನ್ನುವುದರ ಬಗ್ಗೆ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಅವರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಲಿರುವಂಥದ್ದು, ನಿಮ್ಮ ಕಡೆ ಯಾವ ರೀತಿಯಾಗಿ ಬರ್ತಾ ಇದೆ ಈ ಕೊರೋನಾ ಸೋಂಕು ಅನ್ನುವಂಥದ್ದು, ನಿಯಂತ್ರಣಕ್ಕೆ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದ್ದೀರಾ, ಇದೆಲ್ಲದರ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಮೊನ್ನೆಯಷ್ಟೇ ತಜ್ಞರ ಸಭೆಯನ್ನು ನಡೆಸಿದ್ರು ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರು. ಶಾಲೆ ಆರಂಭ ಬೇಕಾ ಬೇಡವಾ ಅಂತ ಚರ್ಚೆಯನ್ನು ಕೂಡ ಮಾಡಿದರು. ಈ ತಿಂಗಳು ಶಾಲೆ ಆರಂಭಿಸಲ್ಲ ಅಂತ ಹೇಳ್ತಾ ಇದೆ ಆರೋಗ್ಯ ಇಲಾಖೆ. ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿರುವಂಥದ್ದು, ಒಂದು ತಿಂಗಳು ಬೇಡವೇ ಬೇಡ, ಈ ತಿಂಗಳು ಬೇಡವೇ ಬೇಡ ಶಾಲೆ, ಏಕೆಂದರೆ ಇನ್ನೂ ಕೂಡ ನಿಯಂತ್ರಣದಲ್ಲಿ ಇಲ್ಲ ಕೊರೋನಾ ನಮ್ಮ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಇಂದು ಸಿಎಂ ಬಳ್ಳಾರಿ, ದಕ್ಷಿಣ ಕನ್ನಡ, ಹಾಸನ, ಧಾರವಾಡ, ಬೆಳಗಾವಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ಬೆಂಗಳೂರು ನಗರ ಜಿಲ್ಲೆಗಳ ಅಧಿಕಾರಿಗಳ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಅವರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಳ್ತಾರೆ. ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಅಂತೂ ಎಚ್ಚರಿಕೆಯನ್ನು ಕೊಟ್ಟಿದೆ, ಇನ್ನೊಂದು ತಿಂಗಳು ಬೇಡವೇ ಬೇಡ ಅಂತ. ಶಾಲೆಯನ್ನು ಆರಂಭ ಮಾಡಬೇಕೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತೇ ನಿರ್ಧಾರ ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು. ಯಾಕೆಂದರೆ 11 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಏಕೆಂದರೆ ಕೊರೋನಾ ದಿನೇ ದಿನೇ ಹೆಚ್ಚಳವಾಗ್ತಾನೆ ಇದೆ ರಾಜ್ಯದಲ್ಲಿ. ನಿನ್ನೆ ದಾಖಲೆಯ 10,947 ಪ್ರಕರಣಗಳು ಪತ್ತೆಯಾಗಿರುವಂಥದ್ದು, ಹತ್ತತ್ರ 11,000 ಪ್ರಕರಣ. ಇದುವರೆಗೂ ಕೊರೋನಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಒಂದು ದಿನದಲ್ಲಿ ಬಂದಿರುವಂಥ ಪ್ರಕರಣಗಳನ್ನು ನೋಡೋದಾದರೆ ರೆಕಾರ್ಡ್ ಇದು. ಸದ್ಯಕ್ಕೆ ಕಾದು ನೋಡುವಂಥ ತಂತ್ರಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಶಾಲೆ ಆರಂಭಿಸಿದರೆ ಕೊರೋನಾಗೆ ರಹದಾರಿ ಆಗೇ ಆಗುತ್ತೆ. ಮಕ್ಕಳು ಕೊರೋನಾ ವಾಹಕರಾಗುವಂಥ ಭೀತಿ, ಅಂದರೆ ಸೂಪರ್ ಸ್ಪ್ರೆಡರ್ ಆಗಿಬಿಡ್ತಾರೆ ಅನ್ನುವಂಥ ಭೀತಿ ಇದೆ. ಸೋಂಕು ಮತ್ತಷ್ಟು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಮಾರ್ಗಸೂಚಿಗಳನ್ನು ಕೂಡ ಪಾಲನೆ ಮಾಡೋದು ಕಷ್ಟ ಮಕ್ಕಳು. ಈ ಹಿನ್ನೆಲೆಯಲ್ಲಿ ತಜ್ಞರ ಅಭಿಪ್ರಾಯ ಸಂಗ್ರಹ ಮಾಡಿ ಅಳೆದು ತೂಗಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಸಿಎಂ ನೋಡಬೇಕಾಗಿದೆ.